ನೈಸ್ ಸಂಸ್ಥೆ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಅಖಾಡ ಕೀಳ್ತಿದ್ದಾರೆ. ನೈಸ್ ವ್ಯಾಪ್ತಿಯ ಪ್ರಮೋದ್ ಲೇಔಟ್ ನಿವಾಸಿಗಳಿಗೆ ಕಿರುಕುಳ ಆರೋಪ ಹಿನ್ನೆಲೆ ಇಂದು ದೇವೇಗೌಡರು ಲೇಔಟ್ಗೆ ಭೇಟಿ ನೀಡಿ ನಿವಾಸಿಗಳ ಸಂಕಷ್ಟವನ್ನು ಈ ವೇಳೆ ಅಲ್ಲಿನ ಜನರು ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಸರಿ ಇಲ್ಲದಿರುವ ಬಗ್ಗೆ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ಜೊತೆಗೆ ನೈಸ್ ಹಾಗೂ ಖೇಣಿ ಅವರಿಂದ ನಮಗೆ ಅನ್ಯಾಯವಾಗಿದೆ ಅಂತ ದೇವೇಗೌಡರ ಮುಂದೆ ಅಳಲನ್ನ ತೋಡಿಕೊಂಡ್ರು. ಹೌದು.